ಕೈ ಕೊಡಿ ಸರ್, ಇದೇಳಿ. ಮೈ ಮೇಲೆ ಬರ್ತಾನೆ ಮಾನ್ ಗೆಟ್ಟ. ಹಲೋ, ನಾನು ಎಲ್ರಿ ನುಗ್ದೆ, ಬ್ರೇಕ್ ಹಾಕ್ದೆ ತಾನೆ ನೀವೇ ಹೆದ್ರಕೊಂಡು ಸೈಡ್ಗೆ ಹಾಕೊಂಡಿದ್ದು ಅಷ್ಟು ಬೇಗ. ಇಲ್ಲ, ಗುದ್ದ ಅದಕ್ಕೆ ಬಂದ್ರೆ ವಾಪಸ್ ಸೀದಾ ಗುದ್ದು ಅಂತ ನಿಂತ್ಕೋಬೇಕಾಗಿತ್ತೇನೋ. ಅಲ್ಲೇ ಮಾನ್ ಗೆಟ್ಟ ಅಂತಂದು ತಲೆ ಹುಡುಗಿಯರಿದ್ರೆ ಕಣ್ಣು ನೆತ್ತಿ ಮೇಲೆ ಇರ್ತಾವ ನಿಮಗೆ. ಸರ್, ನೀವು ಯಾಕೋ ಜಾಸ್ತಿ ಮಾತಾಡ್ತಾ ಇದ್ದೀರಾ. ನನ್ನ ಗಾಡಿ ನಿಮಗೆ ಟಚ್ಚೇ ಆಗಿಲ್ಲ. ನಿಮಗೂ ನನ್ನ ಗಾಡಿಗೂ ಎಷ್ಟು ದೂರ ಇದೆ ನೋಡ್ಕೊಳ್ಳಿ. ಏನೋ ನೋಡ್ಕೊಳ್ಳೋದ ನಿಂತಲೆ, ವಯಸ್ಸಾದ್ರೂ ಓಡಾಡ್ತಿರ್ತಾರೆ, ಕಣ್ಣು ಬಿಟ್ಕೊಂಡು ಗಾಡಿ ಓಡಿಸ್ಬೇಕು ಅನ್ನೋ ಜ್ಞಾನ ಇಲ್ಲ. ರೋಡ್ ರೋಡ್ ಅಲ್ಲಿ ಅಲ್ಲೇ ಹೊಡ್ಕೊಂಡ್ ಬರೋದಕ್ಕೆ ಇದೆ ನಿಮ್ಮ ಅಪ್ಪನ ರೋಡ. ನಮ್ಮ ಅಪ್ಪನ ಸುದ್ದಿಗೆ ಬಂದ್ರೆ ಚೆನ್ನಾಗಿರಲ್ಲ ಅಷ್ಟೇ. ಇವ್ ನಿನ್ನ ಮದುವೆ ಸಾಮಾನು ಬಿಸಾಕ್ತಿಯಲ್ಲೋ, ದುಡ್ಡೇ ನಿಮ್ಮ ಅಪ್ಪ ಕೊಡ್ತಾನ ಇಲ್ಲಿ. ಮತ್ತೆ ನಮ್ಮ ಅಪ್ಪ ತಗೊಳ್ರಿ ತಗೊಳ್ರಿ, ನಿನ್ ಜೊತೆ ಕಿರಿಕ್ ಮಾಡೋಷ್ಟು ಮೂಡಲಿಲ್ಲ ನಾನು. ನನ್ ತಪ್ಪಿಲ್ಲ ಅಂದೆ ತಾನೆ, ಸುಮ್ನೆ ಹೋಗ್ತಾ ಇದೀಯ ಅಷ್ಟೇ. ಏನ್ ಭಿಕ್ಷೆ ಆಗ್ತಾ ಇದೆಯಾ ನಿನ್ ದುಡ್ಡು? ಯಾವನಿಗೆ ಬೇಕೋ ನಿನ್ ದುಡ್ಡು? ನಿನ್ನಂತವ್ರ ಹತ್ರ ಕೈ ಚಾಚುವಂತ ದರಿದ್ರ ನನಗಿನ್ನು ಬಂದಿಲ್ಲ. ಗೂಳಿ ನುಗ್ದಂಗೆ ನುಗ್ಗಿ ನನ್ನ ಬೀಳಿಸಿದ್ದು ಅಲ್ಲದೆ ವಯಸ್ಸಾದವನ ಜೊತೆನೆ ವಾದ ಮಾಡ್ತೀಯ. ಇದ್ದಿದೆ ಅನ್ನೋ ಧಿಮಾಕು. ಅಪ್ಪ ಅಮ್ಮ ಮಾಡಿಟ್ಟಿದ್ ಬಿಟ್ಟಿ ಆಸ್ತಿ ಇರುತ್ತಲ್ಲ, ತಿಂದು ತಿಂದು ಕೊಬ್ಬು ನಿಮ್ಗಳಿಗೆ. ಹಲೋ, ಯಾರಿಗ್ರಿ ಅಂತೀರಾ? ಫಸ್ಟ್ ಆಫ್ ಆಲ್ ಒಂದ್ ತಪ್ಪೇ ಮಾಡಿಲ್ಲ, ನಿಮ್ಗೇನಾದ್ರೂ ಗಾಡಿ ಟಚ್ ಆದ್ರೆ ಮಾತಾಡಿ. ಸುಂದರ ಹಂಗೆ ಬಂದ್ಬಿಟ್ಲು ವಹಿಸ್ಕೊಂಡು. ನಿಮ್ಮ ಅಪ್ಪ ಏನಾದ್ರು ರೋಡಲ್ಲಿ ಬಿದ್ದಿದ್ರೆ ಅಲ್ಲೇ ಹಿಂಗೆ ಮಾತಾಡ್ತಿದ್ದ? ರೋಡ್ ಅಲ್ಲಿ ತಪ್ಕೊಂಡು ತಿರ್ಗಾಡ್ತಿಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ಇನ್ನೊಂದ್ಕಡೆ ಹುಟ್ಟಬೇಕು, ಎಲ್ಲಾರ್ಗು ಸಾರ್ಥ ಆಗೋಗುತ್ತೆ. ಅವಳ ಬಗ್ಗೆ ಸರ್ಟಿಫಿಕೇಟ್ ಒಳಗೆ ನೀವ್ ಯಾರ್ರಿ? ನೀವ್ ಯಾರು ಅಂತ? ನನ್ನ ಹುಡುಗಿ ಹೆಂಗಿದ್ದಾಳೆ, ಹೆಂಗಿರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲು ನಿಮ್ಮನೆ ಹೆಣ್ಮಕ್ಳು ನೋಡ್ಕೊಳ್ಳಿ. ನೀವೇ ಹಿಂಗೆ ಇನ್ನ ಬೆಳೆಸಿರೋ ಹೆಣ್ಮಕ್ಳು ಇನ್ ಹೆಂಗೋ ಕಟ್ಕೊಂಡೊಂದ್ ಸತ್ತ ಅಷ್ಟೇ. ಅಯ್ಯೋ ಹಾಳಾದವನೇ, ನನ್ನ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯ? ಸಂಸ್ಕಾರ ಇದೆಯೇನೋ ನಿಮ್ಗೆ?